ಹಲೋ ವೀಕ್ಷಕರೇ, ವೆಲ್ಕಮ್ ಟು ನಂದು ಶ್ರೇಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿನ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಎರಡು ದೊಡ್ಡ ಸೈಜು ತೆಂಗಿನಕಾಯಿಗಳನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು ನೈಫ್ ಸಹಾಯದಿಂದ ಹಿಂದೆ ಇರೋ ಕಪ್ಪು ಭಾಗನೆಲ್ಲ ತೆಗಿತಾ ಇದ್ದೀನಿ. ನೀವು ತೆಂಗಿನಕಾಯಿನ ತುರಿದು ಯೂಸ್ ಮಾಡ್ಕೊಳ್ಬಹುದು, ಆದರೆ ಅದರಲ್ಲಿ ಬಿಳಿ ಭಾಗನಷ್ಟೇ ತುರ್ಕೋಬೇಕಾಗುತ್ತೆ. ಈ ಕಪ್ಪು ಭಾಗನ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗೆಯೇ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಇದರ ಕಪ್ಪು ಭಾಗನೆಲ್ಲ ನಾನು ತೆಗೆದು ಇಟ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹಿಂದೆ ಇರೋ ಕಪ್ಪು ಭಾಗನ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೋತಾ ಇದ್ದೀನಿ. ಇದನ್ನು ಹಾಗೆ ಕಟ್ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ಮಧ್ಯ ಮಧ್ಯದಲ್ಲಿ ದಪ್ಪ ದಪ್ಪ ಭಾಗ ಉಳ್ಕೊಂಡ್ಬಿಡುತ್ತೆ. ಈ ಥರ ತುರ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗಿ ಸಣ್ಣಗಾಗುತ್ತೆ. ನೋಡಿ, ನಾನೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಈಗ ನಾನು ತುರಿದಿಟ್ಕೊಂಡಿರೋದನ್ನು ಒಂದು ಬೌಲ್ನಲ್ಲಿ ಹಾಕಿ ಅಳತೆ ಮಾಡಿ ಇಟ್ಕೋತೀನಿ. ಇದನ್ನು ಈ ಥರ ಬೌಲ್ನಲ್ಲಿ ಅಳತೆ ಮಾಡೋದು ಯಾಕೆ ಅಂತಂದರೆ ಸಕ್ಕರೆನ ಅಳತೆ ಮಾಡಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಈ ಬೌಲ್ನಲ್ಲಿ 2¼ ಕಪ್ನಷ್ಟು ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಈ ಹದ ಇದ್ದರೆ ಸಾಕು. ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಟ್ಕೋತಾ ಇದ್ದೀನಿ. ಕೊಬ್ಬರಿ ಮಿಠಾಯಿ ರೆಡಿ ಆದ ತಕ್ಷಣ ಇದರಲ್ಲಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಂತರ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕಬೇಕು ಅಂತ ಏನೂ ಇಲ್ಲ, ಇದನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ತುಪ್ಪ ಬಿಸಿ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋ ಕೊಬ್ಬರಿನೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಯಾವ ಕಪ್ನಲ್ಲಿ ಕೊಬ್ಬರಿನ ತೊಗೊಂಡಿದ್ದೀವೋ ಅದೇ ಕಪ್ನಲ್ಲಿ 1½ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಜಾಸ್ತಿ ಬೇಕು ಅನ್ನೋರು 1¼ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸಕ್ಕರೆನ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ 1/2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಾಡುವಾಗ ಗ್ಯಾಸ್ನ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕಾಗುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಸಕ್ಕರೆನೆಲ್ಲ ತೆಂಗಿನಕಾಯಿ ಚೆನ್ನಾಗಿ ಹೀರ್ಕೋಬೇಕು, ಆವಾಗಲೇ ಬರ್ಫಿ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಸಕ್ಕರೆ ಈಗ ಚೆನ್ನಾಗಿ ಕರಗ್ತಾ ಇದೆ, ನೀರು ಥರ ಆಗಿದೆ. ಇದಕ್ಕೆ ನೀವು ಫ್ಲೇವರ್ಗೋಸ್ಕರ 1/2 ಟೀಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೋದು. ನಾನು ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು, ಬಿಟ್ಟರೆ ತಳ ಹಿಡಿಯುತ್ತೆ. ನೀರಿನಂಶ ಎಲ್ಲ ಕಡಿಮೆ ಆಗಿ ಕೊಬ್ಬರಿ ಚೆನ್ನಾಗಿ ತಳ ಬಿಟ್ಕೊಂಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡ್ತಾನೆ ಬೇಯಿಸ್ಕೋಬೇಕು. ನೋಡಿ, ಇದೀಗ ಗಟ್ಟಿ ಆಗ್ತಾ ಇದೆ. ನೋಡಿ, ಇದು ಗಟ್ಟಿಯಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ. ಈಗ ನಾವು ಕೈಯಲ್ಲಿ ಸ್ವಲ್ಪ ತಗೊಂಡು ಉಂಡೆ ಮಾಡಿದರೆ ಇದು ಕೈಗೆ ಅಂಟದೇ ಉಂಡೆ ಮಾಡೋಕ್ಕೆ ಬರಬೇಕು, ಆಗ ಇದರ ಹದ ಸರಿಯಾಗಿದೆ ಅಂತ ಅರ್ಥ. ನೋಡಿ, ಇದೀಗ ರೆಡಿ ಇದೆ. ನಾನೀಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ಮೊದಲೇ ತುಪ್ಪ ಸವರಿ ಇಟ್ಕೊಂಡಿರೋ ಪ್ಲೇಟಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಕೊಬ್ಬರಿನೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಇದು ಬಿಸಿ ಇರುವಾಗಲೇ ಚೆನ್ನಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಥರ ಸ್ಪ್ಯಾಚುಲಾದಿಂದ ಇಲ್ಲಾಂದರೆ ಒಂದು ಬಟ್ಟಲ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಸಮತಟ್ಟು ಮಾಡ್ಕೋಬೇಕು. ನೋಡಿ, ನಾನೆಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ. ಇದನ್ನು 10 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನೋಡಿ, ಇದು 10 ನಿಮಿಷ ಆಗಿದೆ. ನಾನೀಗ ಇದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು, ತುಂಬ ತಣ್ಣಗಾದರೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದನ್ನು ನೀವು ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು.
ನೋಡಿ ನಾನಿಲ್ಲಿ ಒಂದು ತೆಗೆದು ತೋರಿಸ್ತೀನಿ. ಇದು ಇನ್ನೂ ಸ್ವಲ್ಪ ಬಿಸಿ ಇದೆ, ಇದು ತಣ್ಣಗಾಗಬೇಕು. ತಣ್ಣಗಾದರೆ ನೀಟಾಗಿ ಬರುತ್ತೆ. ನೋಡಿ ಕೊಬ್ಬರಿ ಮಿಠಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವಿದನ್ನು ದೇವ್ರ ಕಳಶಕ್ಕೆ ಇಟ್ಟಿರೋ ತೆಂಗಿನಕಾಯಿ ಅಥವಾ ದೇವರಿಗೆ ಒಡೆದಿರೋ ತೆಂಗಿನಕಾಯಲ್ಲಿ ಈ ಥರ ಮಾಡ್ಕೋಬೋದು. ಇದನ್ನು ಹಬ್ಬಗಳಲ್ಲಿ ಇಲ್ಲ ಸ್ವೀಟ್ ತಿನ್ನಬೇಕು ಅನಿಸಿದಾಗೆಲ್ಲ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.